136 ಸಿದ್ದರಾಮಯ್ಯನವರ ಮುಖ ನೋಡಿ, ಸಿದ್ದರಾಮಯ್ಯನವರ ಆ ಯೋಗ್ಯತೆ ನೋಡಿ, ಸಿದ್ದರಾಮಯ್ಯನವರ ಕಮಿಟ್ಮೆಂಟ್ ಟು ಪೀಪಲ್ ನೋಡಿ. 136 ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್. ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಮಗೆ ಕೊಟ್ಟಿರೋದು ಎಲೆಕ್ಷನಲ್ಲಿ ಸೀಟ್ ತಗೊಳ್ಳೋದು ಒಂದು, ಅದರ ನಂತರ ಜನರ ಮನಸ್ಸನ್ನು ಗೆಲ್ಲುವುದು ಇನ್ನೊಂದು ಹಂತ. ಎಷ್ಟು ನಿಮ್ಗೆ ಏನು ಅನಿಸುತ್ತೆ, ಯಾವ ರೀತಿಯಾಗಿ ನೀವು ಜನರ ಮನಸ್ಸನ್ನು ಗೆದ್ದಿದ್ದೀರಿ ಈ ಸಲ ಅಂತ ಅನಿಸುತ್ತೆ ಈ ಒನ್ ಇಯರಲ್ಲಿ? ಸಿ 136 ನಾವು ಗೆಲ್ಲುವಾಗ, ಚುನಾವಣೆ ಹೋದಾಗ ಪ್ರಮುಖವಾಗಿ ಗ್ಯಾರಂಟಿಗಳನ್ನ ಪ್ರಸ್ತಾಪ ಮಾಡಿದ್ದು ನಮ್ಮ ಹಿಂದಿನ ಸರ್ಕಾರದ ಗ್ಯಾರಂಟಿಗಳು, ನರೇಂದ್ರ ಮೋದಿಯವರ ಫೈಲು ವರ್ಷಗಳು ಇವೆಲ್ಲ ಪ್ರಸ್ತಾಪ ಮಾಡಿದ್ದು. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು. ಹಾಗಾಗಿ 136 ಸ್ಥಾನಗಳನ್ನು ಗೆದ್ದು ಅದಾದಮೇಲೆ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ನಮ್ಮ ಮೇಲೆ ಆಂಟಿ ಇನ್ಕಂಬೆನ್ಸ್ ಹೆಂಗಿದೆ, ಎಲ್ಲಿದೆ? ಸೊ ಹಾಗಾಗಿ ನಮಗೆ ವಿಶ್ವಾಸ ಇದೆ, ಈ ಸಾರಿನೂ ಲೋಕಸಭೆಯಲ್ಲೂ ಕೂಡ ಜನ ನಮ್ಮನ್ನು ಕೈ ಹಿಡಿತಾರೆ, ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಒಂದು ಬ್ಯಾಡ್ ಲಕ್, ಈಗ ಬರ ಇಟ್ಸ್ ಎ ಪೀಕ್, ಬರಕ್ಕೆ ಬಂದು ನಿಂತಿದ್ದೀವಿ ನಾವು. ಆ್ಯಂಡ್ ಎಲೆಕ್ಷನ್ ಆಗ್ತಾ ಇರೋದು ಏಪ್ರಿಲ್ ಆ್ಯಂಡ್ ಮೇ, ಆಲ್ಮೋಸ್ಟ್ ಈ ಬರದ ತಾಪ ಏರುವ ಟೈಮಲ್ಲೇ ಎಲೆಕ್ಷನ್ ಬಂದಿದೆ. ಆಲ್ಮೋಸ್ಟ್ ಜನಗಳ ಮನಸ್ಸಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಬರದೆ ಸ್ಟೇಟ್ ಗೌರ್ಮೆಂಟ್ ನಮ್ಗೇನು ಸಿಗ್ತಾ ಇಲ್ಲ, ಬರ ಪರಿಹಾರ ಸಿಗ್ತಾ ಇಲ್ಲ ಅಂತ, ಆ ಎಫೆಕ್ಟ್ ಏನಾದರೂ ಆಗಬಹುದಾ? ನಾವು ಬರನ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ. ಕುಡಿಯೋ ನೀರಿರ್ಬೋದು, ದನಕರುಗಳಿಗೆ ಮೇವು ಇರ್ಬೋದು, ಜನಗಳಿಗೆ ಕೆಲಸ ಒದಗಿಸ್ಕೊಡ್ತಕ್ಕಂಥದ್ದಿರ್ಬೋದು, ಇವೆಲ್ಲನೂ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ತಾತ್ಕಾಲಿಕವಾಗಿ 2000 ರೂಪಾಯಿವರೆಗೆ 34 ಲಕ್ಷ ರೈತರಿಗೆ 2000 ರೂಪಾಯಿನಷ್ಟು ಪರಿಹಾರವನ್ನು ಕೊಟ್ಟಿದ್ದೀವಿ. ಇನ್ನು ಉಳಿದದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರನ ಅನೇಕ ಸಾರಿ ಮನವಿ ಮಾಡಿದ್ದೀವಿ. ನಮ್ಮ ಕೃಷ್ಣ ಬೈರೇಗೌಡ ಹೋಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಹೋಗಿದ್ದಾರೆ, ಚಲುವರಾಯಸ್ವಾಮಿ ಹೋಗಿದ್ದಾರೆ, ಭೇಟಿ ಮಾಡಿದ್ದಾರೆ, ನಾನೇ ಸ್ವತಃ ಹೋಗಿ ಭೇಟಿ ಮಾಡಿದ್ದೀನಿ. ಆದರೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅದು NDRF ಅಂತ, SDRF NDRF ಅಂತ ಇರುತ್ತೆ. SDRF ಅದು 25% ರಾಜ್ಯ ಸರ್ಕಾರ, 75% ಕೇಂದ್ರ ಸರ್ಕಾರ ಕೊಡ್ತದೆ. ಅದನ್ನೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. NDRF ದುಡ್ಡು ಬಂದಿಲ್ಲ ನಮಗೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಆ ದುಡ್ಡು ಬಂದಿಲ್ಲ. ಅದನ್ನು ನಾವು 18,171 ಕೋಟಿ ಕೇಳಿದ್ದೀವಿ. ಇವತ್ತು ನನಗೂ 1 ರೂಪಾಯಿ ಬಂದಿಲ್ಲ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸುಮಾರು 35,000 ಕೋಟಿ ನಷ್ಟ ಆಗಿದೆ. NDRF ಪ್ರಕಾರ ನಾವು 18,171 ಕೋಟಿ ಕೇಳಿದ್ದೀವಿ. ಸಿ, ಇದು ಕೇಂದ್ರ ಸರ್ಕಾರದ ಹಣ ಅಂತ ಅಲ್ಲ. ಇದು ಹಣಕಾಸಿನ ಆಯೋಗ ಶಿಫಾರಸು ಮಾಡಿ ಇಟ್ಟಿರ್ತಕ್ಕಂಥ ಹಣ. ಬರಗಾಲ ಬಂದಾಗ, ಪ್ರವಾಹ ಬಂದಾಗ, ಬೇರೆ ಅನಾಹುತಗಳಾದಾಗ ಇದನ್ನು ಖರ್ಚು ಮಾಡಬೇಕು ಅಂತಲೇ ಹೇಳಿರೋದು ಕಾನ್ಸ್ಟಿಟ್ಯೂಷನ್ನು. ಅದನ್ನು ಕೊಟ್ಟಿಲ್ಲ ಅನ್ನೋದು ನಮ್ಮದು ಅಷ್ಟೇ. ಸೊ ಹಾಗಾಗಿ ಜನರು ಬರೀ ರಾಜ್ಯ ಸರ್ಕಾರನೇ ಗುರಿಯಾಗಿ ಇಟ್ಕೊಂಡು ನೋಡಲ್ಲ, ಕೇಂದ್ರ ಸರ್ಕಾರದ ಮೇಲೆ ಗುರಿಯಾಗಿ ಇಟ್ಕೊಂಡು ನೋಡ್ತಾರೆ. ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವಾ? ಸೊ ಅವ್ರು ಮಾಡಿಲ್ಲ ಅಂತ ನಾವು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ನಾನು, ಡೈರೆಕ್ಷನ್ ಕೊಡಿ ಕೇಂದ್ರ ಸರ್ಕಾರಕ್ಕೆ, ಇವತ್ತಿನವರಿಗೆ ಬರ ಪರಿಹಾರ ಕೊಟ್ಟಿಲ್ಲ ಅಂತ. ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ ಗೊತ್ತಾ? 15 ದಿನದಲ್ಲಿ ಇತ್ಯರ್ಥ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ.